ಬಂದು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತ ಭರತ ಮಾತೆಯ ಭೂಮಾತೆಯ ಸ್ಥಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದ್ದರಿಂದ ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿರುವುದು, ಆದರೆ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರ ಜನ ಗೊತ್ತ ಧರ್ಮದ ಕಟ್ಟು ಆದಷ್ಟು ಬೇಗ ಅದನ್ನು ತೊಲಗಿಸಿ ಮುಂಬರೋಣವೆಂದು ಪ್ರಯತ್ನ ಪಟ್ಟರೆ ಆಗ್ರಹದಿಂದ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಲೇ ಇಲ್ಲ. ಧಿಕ್ಕಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಓಹೋ, ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದ್ರುಪದನಂದಿನಿ, ಏಕಮ್ಮ ಕಿನ್ನಲಾಗಿ ನಿಂತಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತವೆಂದು ಹೇಗೆ ನಿರ್ಣಯಿಸಲಿ ಅಣ್ಣ?